ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾವು ಇವಾಗ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಲ್ಲಿನ ವೈಶಾಲಿ ವಸತಿಗೃಹದಿಂದ ಈಗ ನಾವು ಸ್ನಾನಕ್ಕೆಂದು ನೇರವಾಗಿ ನೇತ್ರಾವತಿ ನದಿ ತೀರಕ್ಕೆ ಸಾಗ್ತಾ ಇದ್ದೇವೆ. ಈಗ ಸಮಯ ಮುಂಜಾನೆ 4:30. ಸ್ನೇಹಿತರೆ, ಈ ವಸತಿ ಗೃಹಗಳಲ್ಲಿಯೂ ಕೂಡ ಸೋಲಾರ್ ಸಿಸ್ಟಮ್ ಅಳವಡಿಸಿದ್ದಾರೆ. ಇಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಬಿಸಿನೀರು ಸಿಗುತ್ತೆ. ಆದರೆ ಶ್ರೀ ಕ್ಷೇತ್ರಕ್ಕೆ ಬಂದು ನೇತ್ರಾವತಿ ನದಿಯಲ್ಲಿ ಮಿಂದಿಳದಿದ್ದರೆ ಅದು ಮನಸ್ಸಿಗೆ ಸಂತೋಷವನ್ನು ಕೊಡೋದಿಲ್ಲ. ಹಾಗಾಗಿ ನೇರವಾಗಿ ನಾವು ಇವಾಗ ನೇತ್ರಾವತಿ ನದಿ ತೀರಕ್ಕೆ ಸಾಗ್ತದೆ ವಿಸ್ತಾನಕ್ಕೆ. ಹಾಗೆ ಬೆಳಗಿನ ಜಾವ 4:30, ಮುಂಜಿನ ಹನಿ ಕೂಡ ಇದೆ, ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಸ್ನೇಹಿತರೆ, ಹಾಗೆ ಸ್ನಾನವನ್ನು ಮುಗಿಸ್ಕೊಂಡು ನಾವು ನೇರವಾಗಿ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ತೆರಳುತ್ತದವೆ. ಹಾಗೆ ಫಾಲೋ ಮಾಡಿ. ಸ್ನಾನಕ್ಕೆ ಇಳಿಯಬಾರದು. ನೀವು ಸ್ನಾನಕ್ಕೆ ಹೋಗುವಾಗ ಲಗೇಜಿನ ಹತ್ತಿರ ನಿಮ್ಮವರನ್ನ ಕೂರಿಸಿ ಸ್ನಾನಕ್ಕೆ ಹೋಗಬೇಕು. ನೀವು ಸ್ನಾನಕ್ಕೆ ಹೋಗುವಾಗ ಲಗೇಜಿನ ಹತ್ತಿರ ನಿಮ್ಮವರನ್ನ ಕೂರಿಸಿ ಸ್ನಾನಕ್ಕೆ ಹೋಗಬೇಕು. ಲಗೇಜಿನ ಹತ್ತಿರ ಕುಳಿತವರು ತಮ್ಮ ಲಗೇಜುಗಳನ್ನ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಲಗೇಜಿನ ಹತ್ತಿರ ಕುಳಿತ ವಸ್ತುಗಳನ್ನ ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಹತ್ತಿರದಲ್ಲಿ ಇರುವ ಮಾಹಿತಿ ಕಚೇರಿಯಲ್ಲಿ ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬಹುದು. ವತಿಯಿಂದ ತೆರೆಯಲ್ಪಟ್ಟ ಮಾಹಿತಿ ಕಚೇರಿ. ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನ ಸಂಶಯಗಳು ಕಂಡು ಬಂದರೆ ಹತ್ತಿರದಲ್ಲೇ ಇರುವ ಮಾಹಿತಿ ಕಚೇರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಸ್ನೇಹಿತರೆ, ಈಗ ಎಲ್ಲರದ್ದು ಕೂಡ ಸ್ನಾನ ಆಗಿದೆ. ಈಗ ನೇರವಾಗಿ ಸ್ವಾಮಿಯ ದರ್ಶನಕ್ಕೆ ತೆರಳುತ್ತಿದ್ದೇವೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.